ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇಲ್ಲೊಬ್ಬ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡಿ ಬೈತಾ ಇದ್ದಾನೆ. ಒಂದು ಥಂಬ್ನೇಲ್ ಹಾಕಿದ್ದಾನೆ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ಅವ್ರ ಚಾನಲಲ್ಲಿ. ಯಾಕ್ರೋ ಜನರಿಗೆ ಮೋಸ ಮಾಡ್ತೀಯ ಅಂದರೆ ಯಾಕೆ ಜನರಿಗೆ ಮೋಸ ಮಾಡ್ತಾ ಇದೀಯ ಅಂತ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಡಾಕ್ಟರ್ ಬ್ರೋ ಅವರು ಜನರಿಗೆ ಮೋಸ ಮಾಡ್ತಾ ಇದ್ದಾರಂತೆ. ಈತನ ಚಾನಲ್ ಕೂಡ ನೋಡಿದ್ದೀನಿ ನಾನು, 3,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಜೈರಾಮ್ ವಿಲೇಜ್ ವ್ಲಾಗ್ಸ್ ಅಂತ ಹೇಳಿ ಈತ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ಏನೇನೆಲ್ಲ ಹೇಳಿದ್ದಾನೆ ಕೆಟ್ಟ ಕೆಟ್ಟದಾಗಿ ಪ್ರತಿಯೊಂದು ತಿಳ್ಕೊಳ್ಳೋಣ. ಈತನನ್ನ ರೋಸ್ಟ್ ಮಾಡೋಣ. ಪ್ರತಿಯೊಂದು ಫುಲ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ವಿಡಿಯೋ ಕೆಳಗಿನ ಕೆಂಪು ಬಣ್ಣ ಸಬ್ಸ್ಕ್ರೈಬ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಯೂಟ್ಯೂಬ್ ಇಂದ ದುಡ್ಡು ನನಗೆ 7,000 ರಿಂದ 8,000 ಬಂದಿದೆ ಅಂತ ಒಂದು. ಎರಡನೇದು ಯಾವುದೇ ಆಪ್ನ ಪ್ರಮೋಷನ್ ಮಾಡೋದಾಗ್ಲಿ, ಎಕ್ಸ್ಟ್ರಾ ಆಡ್ಸ್ ನ ಹಾಕೋದಾಗ್ಲಿ ವಿಡಿಯೋದಲ್ಲಿ ಮಾಡಿಲ್ಲ. ನಾನು ನೋಡ್ತಾ ಇದ್ದೀನಿ ಡೈಲಿ ನಿನ್ನ ವಿಡಿಯೋಸ್ನ, ತುಂಬಾ ವಿಡಿಯೋಸ್ನ ನಾನು ನೋಡ್ತಾ ಇದ್ದೀನಿ. ವಿಡಿಯೋನ ಕ್ಲಿಪ್ ಅದ್ರ ಬಗ್ಗೆ ಎಲ್ಲ ವಿಡಿಯೋಗಳು ಇದೆ, ನಾನು ಇಷ್ಟ ಇದ್ದೀನಿ. ಕ್ಷಮಿಸ್ಬೇಕು, ಇವ್ರನ್ನ ಬೈತಾರೆ ಇಲ್ಲ ಉಗುಳ್ತಾರೆ ಅಂತ ತಿಳ್ಕೊಂಡು ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಏನಾಗಿದೆ ಅಂತ ನೋಡೋದಾದ್ರೆ, ಡಾಕ್ಟರ್ ಬ್ರೋರವರು ಮುಂಚೆ ಒಂದು ವಿಡಿಯೋ ಮಾಡಿರ್ತಾರೆ 2020 ನವೆಂಬರ್ 6 ಅಂದ್ರೆ 2.5 ವರ್ಷದ ಹಿಂದೆ ಅವರು ಡಾಕ್ಟರ್ ಬ್ರೋರು ವಿಡಿಯೋ ಮಾಡಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಆಗ ಅವರು ಮುಂಬೈಯು ಮತ್ತೆ ನಮ್ಮ ಬೇರೆ ಬೇರೆ ಸ್ಟೇಟ್ಸ್, ನಮ್ಮ ಇಂಡಿಯಾದಲ್ಲಿರೋ ಬೇರೆ ಬೇರೆ ಸ್ಟೇಟ್ಸ್ಗಳಿಗೆ ಹೋಗಿ ವ್ಲಾಗ್ ಮಾಡ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಒಂದು Q&A ವಿಡಿಯೋನ ಮಾಡ್ತಾರೆ ನಮ್ಮ ಡಾಕ್ಟರ್ ಬ್ರೋರು. ಅವಾಗ ಅವರ ಅರ್ನಿಂಗ್ 7,000 ರಿಂದ 8,000 ಪರ್ ಮಂತ್ ಬರುತ್ತೆ ಅಂತ ಅವ್ರು ಹೇಳಿರ್ತಾರೆ. ಬಟ್ ಈ ನನ್ನ ಮಗ ಅದನ್ನ ಇವಾಗ ನೋಡಿದ್ದಾನೆ, ರೀಸೆಂಟ್ ಆಗಿ 1 ತಿಂಗಳ ಹಿಂದೆ ವಿಡಿಯೋ ಹಾಕಿದ್ದಾನೆ. ನಾನು ನೋಡಿರಲಿಲ್ಲ, ಇವಾಗ ಸಿಕ್ತು ನನಗೆ. 1.5 ಲಕ್ಷ ಓಡಿದೆ ವ್ಯೂಸ್ ಮಾತ್ರ ಕಿತ್ಕೊಂಡು ಹೋಗಿದೆ. ಈತ ಏನು ಹೇಳಿದಾನೆ ಡಾಕ್ಟರ್ ಬ್ರೋರು ಹೇಳ್ತಾರೆ ನನಗೆ 8,000 ರಿಂದ 7,000 ಅರ್ನಿಂಗ್ ಬರುತ್ತೆ ಮಂತ್ಲಿ ಅಂತ. ಅವರು 2.5 ವರ್ಷದ ಹಿಂದೆ ವಿಡಿಯೋ ಮಾಡಿದರೆ ಅದನ್ನ ಈಗ ನೋಡಿ. ನೀನು 7,000 ಅಮೌಂಟ್ ಬಂದರೆ ನೀನು ಹೆಂಗೆ ಬೇರೆ ಕಂಟ್ರಿಗೆ ಹೋಗ್ತೀಯಾ, ಸುಳ್ಳು ಏನಕ್ಕೆ ಹೇಳ್ತಾ ಇದೆಯಾ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಇನ್ನೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಹೇಳಿದ್ದಾನೆ, ನೀನು ಪ್ರತಿಯೊಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 2.5 ವರ್ಷದ ಹಿಂದೆ ಡಾಕ್ಟರ್ ಬ್ರೋರ್ಗೆ 7,000 ರಿಂದ 8,000 ಹಣ ಬರ್ತಾ ಇತ್ತು. ಬಟ್ ಇವಾಗ ಈ ನನ್ನ ಮಗ ಇವಾಗ ತಿಳ್ಕೊಂಡು ಇವಾಗ 1,00,000 ಬರ್ತಾ ಇದೆ ಡಾಕ್ಟರ್ ಬ್ರೋರ್ಗೆ. ಹೌದು, ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗ್ತಾ ಇದ್ದಾರೆ, ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತಾ ಇದೆ, ಅವ್ರ ಖರ್ಚು ಕೂಡ ತುಂಬ ಇದೆ. ಅರ್ನಿಂಗ್ ಎಷ್ಟು ಬರುತ್ತೆ ಅಷ್ಟು ಒಂದು ಖರ್ಚು ಕೂಡ ಇರುತ್ತೆ. ಈ ನನ್ನ ಮಗ ಇನ್ನೂ ಇನ್ನೇನು ಹೇಳಿದ್ದಾನೆ ಅಂತ ನೋಡೋಣ, ಬನ್ನಿ. ಏನೇನೋ ಈ ವರ್ಲ್ಡ್ ಎಲ್ಲ ತಿರುಗ್ತೀನಿ ಅಂತ ಹೋಗಿದ್ದಾರೆ, ನಿಮ್ಗೂ ಗೊತ್ತು, ಅದು ಎಲ್ಲರಿಗೂ ಗೊತ್ತು. ಬಟ್ ಒಂದು ವಿಷಯ ಹೇಳ್ತಾ ಇದ್ದೀನಿ ಕೇಳಿ, ಅವ್ರಿಗೆ 1,00,000 ಗಟ್ಟೆ ದುಡ್ಡು ಬರುತ್ತೆ. ಎಷ್ಟು ಬರುತ್ತೆ? 1,00,000 ಗಟ್ಟೆ ದುಡ್ಡು ಬರುತ್ತೆ. ಹೌದಪ್ಪ, 1,00,000 ಗಟ್ಟಲೆ ದುಡ್ಡು ಬರುತ್ತೆ. ಬಟ್ ಇವಾಗ ಬರ್ತಾ ಇದೆ, ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗಿ ಅವರು ವಿಡಿಯೋ ಮಾಡ್ತಾ ಇದ್ರೆ ಒಳ್ಳೆ ಕಂಟೆಂಟು. ಬಟ್ ಅವ್ರ ಒಂದು ಕೊಡೋ ಶ್ರಮಕ್ಕೆ ಅಥವಾ ಒಂದು ಅವ್ರು ಹಾಕ್ತಾಯಿರೋ ಎಫರ್ಟ್ಗೆ 1,00,000 1.5 ಲಕ್ಷ ಅರ್ನಿಂಗ್ ಕಡಿಮೆನೆ. ಹೌದು, ಡಾಕ್ಟರ್ ಬ್ರೋರ್ಗೆ 1,00,000ದಿಂದ 1.5 ಲಕ್ಷ ಬರುತ್ತೆ ಒಂದು ಸೋಷಿಯಲ್ ಬ್ಲೇಡ್ ಪ್ರಕಾರ. ಬಟ್ ಮುಂಚೆ ಕಡಿಮೆ ಬರ್ತಾ ಇತ್ತು. ಈ ನನ್ನ ಮಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಡಾಕ್ಟರ್ ಬ್ರೋರ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡ್ತಾ ಇದ್ದಾನೆ. ಓಕೆ, ಇನ್ನು ಡಾಕ್ಟರ್ ಬ್ರೋ ಏನೇನು ಹೇಳಿದ್ದಾರೆ, ಅವ್ರ ಕ್ಲಿಪ್ ಯೂಸ್ ಮಾಡಿದ್ದಾನೆ ಡಾಕ್ಟರ್ ಬ್ರೋರ್ದು, ನೋಡೋಣ ಇನ್ನು ಏನೇನು ಹೇಳ್ತಾನೆ ಅಂತ. ಎರಡು ವರ್ಷದ ಹಿಂದೆ ಇದು ವಿಡಿಯೋ ಅದಾದ್ಮೇಲೆ ನಂತರ ಜನಗಳ ಹತ್ರ ಅದೇನೋ ಕೇಳಿದಂತೆ, ಅದೇನಪ್ಪ ಮಾಡಬಹುದು? ನನ್ನ ಫೋನ್ ಪೇ ಅಥವಾ ಪೇಟಿಎಂ ನಂಬರ್ ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್. ಓಕೆ, ಡಾಕ್ಟರ್ ಬ್ರೋ ಅವರು ಹೇಳ್ತಾರೆ ನನಗೆ ಯೂಟ್ಯೂಬ್ ಇಂದ ಬರೋ ಹಣ ಸಾಕಾಗ್ತಾ ಇಲ್ಲ, ಸಪೋರ್ಟ್ ಮಾಡೋರು ಪ್ರತಿಯೊಬ್ಬರು ಹಾಕಲೇಬೇಕಂತ ಏನಿಲ್ಲ, ನಿಮಗೆ ನನಗೆ ಹೆಲ್ಪ್ ಮಾಡಬೇಕಂತ ಇದ್ರೆ 1 ರೂಪಾಯಿ 2 ರೂಪಾಯಿ ಈ ಒಂದು ಫೋನ್ ಪೇ ನಂಬರ್ಗೆ ಹಾಕಿ ನನ್ನ ಇನ್ನೂ ನಿಮಗೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ರು. ಬಟ್ ಈ ನನ್ನ ಮಗ ಅದನ್ನ ತಪ್ಪಾಗಿ ತಿಳ್ಕೊಂಡು ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ. ಅಂದ್ರೆ ನಿಮ್ ಕಡೆಯಿಂದ ಪೇಮೆಂಟ್ ಫೋನ್ ಪೇಗಳು ಒಬ್ಬೊಬ್ಬನು 1 ರೂಪಾಯಿ ಹಾಕ್ಬಿಟ್ರೆ ಜಾಬ್ ಸೆಟ್ಲು, ನಮ್ ಲೈಫ್ ಸೆಟ್ಲು ಅಂತ ಅನ್ಕೊಂಡಿದ್ರೆ ಅಲ್ವಾ? ಒಳ್ಳೇದೇ ಮಾಡ್ದಾಗ ಮಾಡು ಇಲ್ಲ ಅಂತಲ್ಲ, ಅವನು ಒಳ್ಳೆ ಡಾಕ್ಟರ್ ಬ್ರೋ ಒಳ್ಳೇದು ಮಾಡ್ತಾ ಇದ್ದಾನೆ, ನೀನೇನು ಕಿತ್ ದಬಾಗ್ತಾ ಇದೀಯ ಅದನ್ನು ಹೇಳಪ್ಪ ಮೊದಲು. ಓಕೆ, ಆ 1 ರೂಪಾಯಿ ಡಾಕ್ಟರ್ ಬ್ರೋ ಅವರು ಇಂಟ್ರೆಸ್ಟ್ ಇದ್ದವ್ರಿಗೆ ಹಾಕಿ ಅಂತ ಹೇಳಿದ್ದಾರೆ ಸಪೋರ್ಟ್ ಮಾಡೋಕ್ಕೆ. ಬಟ್ ಈ ನನ್ನ ಮಗ ಅದನ್ನ ತಪ್ಪಾಗಿ ತಿಳ್ಕೊತಾ ಇದ್ದಾನೆ, ಏನಕ್ಕೆ ಹಾಕಬೇಕು ಅದೆಲ್ಲ ಮಾತಾಡ್ತಾ ಇದ್ದಾನೆ. ಸುಮ್ಮನೆ ವ್ಯೂಸ್ಗೋಸ್ಕರ ಈ ರೀತಿ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾಡಿ ವಿಡಿಯೋ ಹಾಕ್ತಾ ಇದ್ದಾನೆ. 7,000 ಬರುತ್ತಂತೆ, 6,000 ರಿಂದ 7,000 ಬರಂಗಿದೆಯಲ್ಲ, ನಮ್ಮ ಇಂಡಿಯನ್ನ ಸುತ್ತಕ್ಕೆ ಕಮ್ಮಿ ಬರುತ್ತೆ ದುಡ್ಡು. ಮತ್ತು ನನ್ನ ಮಗ ಅದನ್ನೇ ಹೇಳ್ತಾನೆ.
ಪ್ರಪಂಚ ಎಲ್ಲ ಸತಕಾವು 6,000 to 7,000 ನೀವು ಹೇಳ್ತಿರೋದು ನಾನಲ್ಲ ಯೂಟ್ಯೂಬ್ ಇಂದ ನಾನು ಅಷ್ಟೇ ಅರ್ನ್ ಮಾಡ್ತೀನಿ 2.5 ವರ್ಷದ ಹಿಂದೆ ಡಾಕ್ಟರ್ ಬೋರ್ಗೆ 7,000 to 8,000 ಅರ್ನಿಂಗ್ ಬರ್ತಾ ಇತ್ತು, ಇವಾಗ ಜಾಸ್ತಿ ಆಗಿದೆ ಅರ್ಥ ಮಾಡ್ಕೋ. 2 ವರ್ಷದ ಹಿಂದೆ ವಿಡಿಯೋ ನೋಡ್ತಾ ಇದೀಯಾ. ಡಾಕ್ಟರ್ ಬ್ರೋ ಬೇಡ, ನಾನೇ ಕೊಡ್ತೀನಿ ಕೇಳು. ಡಾಕ್ಟರ್ ಬ್ರೋ ಅವರು ನಾನು ಯಾವುದೇ ಒಂದು ಗ್ಯಾಂಬ್ಲಿಂಗ್ ಒಂದು ಪ್ರಮೋಷನ್ನು ಒಂದು ಯಾವ್ದೋ ರಮಿ ಗಿಮಿ ಈ ಟೈಪ್ ಬೆಟ್ಟಿಂಗ್ ಆ್ಯಪ್ಗಳನ್ನ ಒಂದು ಪ್ರಮೋಷನ್ ಮಾಡಲ್ಲ ಅಂತ ಹೇಳಿದ್ರು. ಇವಾಗಲೂ ಹೇಳಿದ್ದಾರೆ, 2 ವರ್ಷದ ಹಿಂದೆನೂ ಹೇಳಿದ್ರು. ಬಟ್ ಇವಾಗ ಈ ನಮಗೆ ಏನು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾನೆ ಅಂದರೆ, ಡಿಮ್ಯಾಟ್ ಅಕೌಂಟ್ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಬ್ರೋ ಅವರು ಒಂದು ವಿಡಿಯೋ ಮಾಡಿದ್ರು, ಅದನ್ನು ಇದು ಗ್ಯಾಂಬ್ಲಿಂಗ್ ಅಂತ ತಿಳ್ಕೊಂಡಿದ್ದಾನೆ ಈ ನನ್ನ ಮಗ. ಈ ನನ್ನ ಮಗನಿಗೆ ಗ್ಯಾಂಬ್ಲಿಂಗ್ ಯಾವುದು ಮತ್ತು ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅದ್ಯಾವುದು ಈ ನನ್ನ ಮಗನಿಗೆ ಗೊತ್ತೇ ಇಲ್ಲ. ಆ ವಿಡಿಯೋ ಹಾಕಿದ ಡಾಕ್ಟರ್ ಬ್ರೋ ಅವರು ಹಾಕಿದ್ದಾರೆ, ಅದನ್ನೇ ಇದು ಗ್ಯಾಂಬ್ಲಿಂಗ್ ಅಂತ ಈ ತಿಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಈ ನನ್ನ ಮಗ. ಎಲ್ಲಾದ್ರೂ ಪರವಾಗಿಲ್ಲ, ನಾನು ನಿಮ್ಮ ಬಗ್ಗೆ ವಿಡಿಯೋಸ್ನ ಮಾಡ್ತಾನೆ ಇದ್ದೀನಿ. ಕಾಪಟ್ ಅವ್ರು ಹೇಳಿದ್ರೆ ಅಟ್ಲೀಸ್ಟ್ ನಿಮ್ ಜಿಲ್ಲೆ ಆದ್ರೂ ಹೇಳಿದ್ಯಾ? ನಿಮ್ ಊರು ಬಿಡು, ನಿಮ್ ಊರು ಹೇಳಲೇಬೇಡ. ಊರು ಹೇಳಿದ್ರೆ ಬಂದು ಮತ್ತೆ ಹೊಡೆದಿಡಿದ್ರೆ ಹೆಂಗೆ? ಡಾಕ್ಟರ್ ಬ್ರೋ ಅವರ ಊರು ಜಿಲ್ಲೆ ಈ ನನ್ನ ಮಗನಿಗೆ ಹೇಳ್ಬೇಕಂತೆ. ಹೇಳಿದ್ರೆ ಎಂತಂದ ಕೊಡ್ತೀಯ ಮಗನೇ ಅವನಿಗೆ? ಏನಕ್ಕೆ ಹೇಳ್ಬೇಕು ಬಿಡು, ಅವ್ರದ್ದೆಲ್ಲ ಪರ್ಸನಲ್ ಅದು. ಇಂಟ್ರೆಸ್ಟ್ ಇದ್ರೆ ಹೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಕೇಳಿ ಹಾಕೋ ರೈಟ್ಸು ನಿನಗೂ ಇಲ್ಲ ನನಗೂ ಇಲ್ಲ. ನಿನಗೆ ಏನಕ್ಕೆ ಬೇಕು? ಓಕೆ, ಅವ್ರು ಹಾಕೋ ಕಂಟೆಂಟ್ ನಿನಗೆ ಇಷ್ಟ ಆದರೆ ನೋಡು, ಇಲ್ಲ ಅಂದರೆ ನೋಡಬೇಡ. ನಿಂದು ಅರ್ನಿಂಗ್ ನನಗೆ ಕಳಿಸಿ ತೋರಿಸು, ಎಷ್ಟು ಬರುತ್ತೆ ಅದನ್ನ, ಆ ವಿಡಿಯೋ ಯಾವಾಗ ಹಾಕ್ತೀಯ ನಾವು ಕೇಳೋರು. ಓಕೆ, ಇವಾಗ ನೀನು ನನ್ನ ಮಗ ಮಾಡೋ ರೀತಿ ಯಾವ ರೀತಿ ಇದೆ ಅಂದರೆ, ನಿನ್ನ ಹಳ್ಳಿ ಎಲ್ಲೂ ಹೇಳಿಲ್ಲ, ನಿನ್ನ ಜಿಲ್ಲೆ ಯಾವುದು ಅಂತ ಹೇಳಿಲ್ಲ ನಮಗೆ, ನಿನ್ನ ಅರ್ನಿಂಗ್ ಇವಾಗ ಎಷ್ಟು ಬರುತ್ತೆ ಅಂತ ಹೇಳಿಲ್ಲ. ನಿನಗೆ ಏನಕ್ಕೆ ಬೇಕುರು? ಅಲ್ಲ, ಡಾಕ್ಟರ್ ಬ್ರೋ ಅವರು ಅವ್ರದ್ದು ಇಂಟ್ರೆಸ್ಟ್ ಅದು, ಅವ್ರ ರೈಟ್ಸ್ ಅವ್ರಿಗೆ ಅವ್ರಿಗೆ ಅವ್ರ ಪರ್ಸನಲ್ ಅದು. ಇಂಟ್ರೆಸ್ಟ್ ಇದ್ರೆ ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ. ಕೇಳೋ ರೈಟ್ಸ್ ನಮಗೂ ಇಲ್ಲ ನಿಮಗೂ ಇಲ್ಲ. ಇನ್ನು ನನ್ನ ಮಗನಿಗೆ ಅರ್ನಿಂಗು ಹೇಳಬೇಕಂತೆ, ಮತ್ತು ಡಾಕ್ಟರ್ ಬ್ರೋ ಯಾವ ಜಿಲ್ಲೆ ಅವರು ಅಂತ ಹೇಳಬೇಕಂತೆ, ಯಾವ ಊರವರು ಅಂತ ಎಲ್ಲ ಈ ನನ್ನ ಮಗನಿಗೆ ಹೇಳಬೇಕಂತೆ. ಇವನಿಗೆ ಏನಕ್ಕೆ ಹೇಳಬೇಕು? ಓಕೆ ಓಕೆ, ಈ ನನ್ನ ಮಗ ಮತ್ತೆ ಅರ್ನಿಂಗ್ದೇ ತಲೆಯಲ್ಲಿ ಹಿಡ್ಕೊಂಡು ಕುಂತ್ಬಿಟ್ಟಿದ್ದಾನೆ. ಏನಂದವನು, $100 ಬಂದರೆ $7,000 ಬರುತ್ತೆ ಅಂತ. ಲೇ ಗುಬಾಳ್ ನನ್ನ ಮಗನೇ, ಇಲ್ಲೇ ತಿಳ್ಕೊ, ನೀನೇ ಹೇಳಿದೆ $100 ಬಂದರೆ $7,000 ಬರುತ್ತೆ ಅಂತ. ಅದು 2.5 ವರ್ಷದ ಹಿಂದೆ $1 $71 ಅಥವಾ $70 ಇತ್ತು. ಓಕೆ, ಅವ್ರು ಅವಾಗ ವಿಡಿಯೋ ಮಾಡಿದರೆ, ಇವಾಗಲೂ ನೀನೇ ಸಿಕ್ಕಾಕೊಂಡೆ ನೋಡು. ಇವಾಗ $82 ಅಥವಾ $81 ಇದೆ. ಇವಾಗ $100 ಬಂದರೆ $8,000 ಬರುತ್ತೆ. 2.5 ವರ್ಷದ ಹಿಂದೆ $100 ಬಂದಿದ್ದರೆ $7,000 ಬರ್ತಾ ಇತ್ತು. ಇವಾಗ $1,000 ಜಾಸ್ತಿ ಆಗಿದೆ. ಓಕೆನಾ, ಡಾಲರು ₹1.10 ಜಾಸ್ತಿ ಆಗಿದೆ. $1 per $1 $10 ಜಾಸ್ತಿ ಆಗಿದೆ. ಇವಾಗ ಡಾಲರ್ ಯಾವ ರೀತಿ ವರ್ಕ್ ಆಗುತ್ತೆ, $1 ಯಾವಾಗ ಯಾವಾಗ ಕರೆನ್ಸಿ ಏರ್ತಾ ಇರುತ್ತೆ ಮೊದಲು ಅದನ್ನ ತಿಳ್ಕೊಳಪ್ಪ. ಜನಗಳಿಂದನೇ ದುಡ್ಡು ತೆಗಿತಾ ಇದೆಯಾ? ಅದನ್ನ ಮೈಂಡಲ್ಲಿ ಹಾಕು. ಅಟ್ಲೀಸ್ಟ್ ಜನಗಳಿಂದ ದುಡ್ಡು ಹೊಡಿತಾ ಇದೆ. ಲೇ ನನ್ನ ಮಗನೇ, ಜನಗಳಿಂದ ದುಡ್ತಾ ಹೊಡಿತಾ ಇದೆಯಾ ಅಂತ ಹೇಳಬೇಡ. ಡಾಕ್ಟರ್ ಬ್ರೋ ಅವರು ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ಒಂದು ಕಂಟೆಂಟ್ ಮಾಡ್ತಾ ಇದ್ದಾರೆ ಜನ. ಆ ಒಂದು ಕಂಟೆಂಟು ಲೈಕ್ ಆಗಿ ಒಂದು ಆ್ಯಡ್ ಬರುತ್ತಲ್ಲ, ಅದರಿಂದ ಅವ್ರಿಗೆ ರೆವಿನ್ಯೂ ಹೋಗ್ತಾ ಇದೆ. ಬಿಟ್ಟರೆ ನನ್ನ ಮಗನ ಏನು ಹೇಳೋಣಪ್ಪ, ಇವಾಗ ನಮಗೆ ದೇಶ ಸುತ್ತಕ್ಕಾಗಲ್ಲ. ಓಕೆ, ನಾವು ಬೇರೆ ಕಂಟ್ರಿಯಲ್ಲಿ ಯಾವ ರೀತಿ ಇದೆ ಅಂತ ನಮಗೆ ನೋಡೋಕ್ಕಾಗಲ್ಲ. ಓಕೆ, ನಾವು ಡಾಕ್ಟರ್ ಬ್ರೋ ವಿಡಿಯೋನ ನೋಡಿ ನಾವು ಇಲ್ಲೇ ಖುಷಿ ಪಡ್ತೀವಿ. ಓಕೆ, ನಮ್ಗೆ ಆ್ಯಡ್ ಬರಲಿಲ್ಲಪ್ಪ ನಡೆಯುತ್ತೆ, ಅದರಿಂದ ಅವ್ರಿಗೆ ಅಲ್ಪ ಸ್ವಲ್ಪ ಮತ್ತೆ ಒಂದಷ್ಟು ಕಂಟ್ರಿಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವ್ರಿಗೆ ಸ್ವಲ್ಪ ಸಹಾಯ ಆಗುತ್ತೆ. ಯಾಡ್ನಿಂದ ಒಂದು ಅರ್ನಿಂಗ್ ಬರುತ್ತೆ ಅಡ್ವರ್ಟೈಸಿಂದ, ಅದನ್ನು ಅವರು ಮತ್ತೆ ಬೇರೆ ಕಂಟ್ರಿಗೆ. ಇವಾಗ ಯೂಟ್ಯೂಬಿಂದ ಹಣ ಬಂದರೆ ಯೂಟ್ಯೂಬ್ಗೆ ಹಾಕ್ತಾ ಇದ್ರೆ ಹೊರತು ಪರ್ಸನಲ್ ಆಗಿ ಅವರು ಇಟ್ಕೊಳ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊ ನನ್ನ ಮಗನೇ. ಎಷ್ಟೋ ಜನ ನೋಡ್ತಾ ಇದಾರೆ ವಿಡಿಯೋಸ್ನ, ಅಟ್ಲೀಸ್ಟ್ ಅನಾಥ ಮಕ್ಕಳು ಇಲ್ಲೆಲ್ಲ ಸ್ಕೂಲ್ಗಳು ಒಂದ್ ಸ್ವಲ್ಪ ಹೆಲ್ಪ್ ಮಾಡು. ಅವರಿಗೆ ಬರೋದು 6,00,000 to 7,00,000 ತನಕ ಪೇಮೆಂಟ್ ಬರುತ್ತೆ ತಿಂಗಳಿಗೆ. ಇದು ಸತ್ಯ ಬಿತ್ತಲ್ಲ. ಓಕೆ, ಡಾಕ್ಟರ್ ಬ್ರೋ ಅವ್ರಿಗೆ ತಿಂಗಳಿಗೆ 6,00,000 to 7,00,000 ಬರುತ್ತೆ ಅಂತ ಈ ನನ್ನ ಗೋಬಾಳ್ ನನ್ನ ಮಗ ಜಯರಾಮ್ ಅಂತ ಕಾಣಿಸುತ್ತೆ ಅವನು, ಜಯರಾಮ್ ವಿಲೇಜ್ ಲಾಕ್ಸ್ ಇವನು ಹೇಳ್ತಾ ಇದ್ದಾನೆ. ಏನು ಹೇಳೋಣ ಇವನಿಗೆ, ಹತ್ರ 1,000,000 ವ್ಯೂಸ್ ಆದರೆ ₹30,000 ಅರ್ನಿಂಗ್ ಬರ್ಬೋದು ಯೂಟ್ಯೂಬಲ್ಲಿ. ಬಟ್ ಎಲ್ರಿಗೂ ಸೇಮ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಬ್ಬರಿಗೆ 30,000 ಬರುತ್ತೆ, ಒಬ್ಬರಿಗೆ 40,000 ಬರುತ್ತೆ.
ಡಾಕ್ಟರ್ ಅವ್ರು ಹಾಕೋದೇ ತಿಂಗಳಿಗೆ ನಾಲ್ಕು ವಿಡಿಯೋ ಅಬ್ಬಬ್ಬ ಅಂದ್ರೆ ಒಂದು ವಿಡಿಯೋ ಕೂಡ ಹಾಕ್ತಾರೆ, ತಿಂಗಳಿಗೆ ಎರಡು ವಿಡಿಯೋ ಮೂರು ವಿಡಿಯೋ ನಾಲ್ಕು ವಿಡಿಯೋ ಅಬ್ಬಬ್ಬ ಅಂದ್ರೆ ಐದು ವಿಡಿಯೋ ಹಾಕಿರ್ತಾರೆ ಬಿಟ್ರೆ ಅದಕ್ಕಿಂತ ಜಾಸ್ತಿ ಹಾಕಕ್ಕಾಗಲ್ಲ. ಓಕೆ, ಎಲ್ಲಾ ವಿಡಿಯೋ ಅಂದ್ರೆ ಇವಾಗ ಒಂದು ಐದು ವಿಡಿಯೋ ಹೇಳೋಣ, ತಿಂಗಳಿಗೆ ಅಷ್ಟು ಹಾಕಲ್ಲ ಅವರು, ಒಂದು ಐದು ವಿಡಿಯೋ ಹೇಳೋಣ. ಪ್ರತಿ ವಿಡಿಯೋ ಒಂದೊಂದು ಮಿಲಿಯನ್ ಓಡ್ತು ಅಂದ್ರೆ 5 ಮಿಲಿಯನ್ ಆಯ್ತು. ಅವಾಗ ಡಾಕ್ಟರ್ ಬ್ರೋ ಅವ್ರಿಗೆ 150,000 150,000 ಬರುತ್ತೆ ಬಿಟ್ರೆ ಈ ನನ್ನ ಮಗ ಹೇಳೋ ರೀತಿ 6 ಲಕ್ಷ 7 ಲಕ್ಷ ಡಾಕ್ಟರ್ ಬ್ರೋ ಅವರು ಪರ್ ಮಂತ್ ತೆಗೆದುಕೊಂಡೇ ಇಲ್ಲ. ಓಕೆ, ಮಂತ್ಲಿ 1 ಲಕ್ಷ 1.5 ಲಕ್ಷ ತೆಗೆದುಕೊಳ್ತಾರೆ ಡಾಕ್ಟರ್ ಬ್ರೋ, ಇದು ಖಂಡಿತ ಸತ್ಯ. ಬಟ್ ಈ ನನ್ನ ಮಗ 6 ಲಕ್ಷ 7 ಲಕ್ಷ ಅಂತ ಹೇಳ್ತಾ ಇದ್ದಾನೆ, ಇದು ಶುದ್ಧ ಸುಳ್ಳು. 10 ಲಕ್ಷ ಜನ ಸಬ್ಸ್ಕ್ರೈಬರ್ ಒಂದು ತಿಂಗಳಲ್ಲಿ ಬರ್ಬೋದು. ಅದಾದ್ರೆ ಈಗ ಆಲ್ರೆಡಿ 9 ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ. 9 ಲಕ್ಷ ಜನಕ್ಕೆ ಓಕೆ, ಈ ನನ್ನ ಮಗ ಹೋದ ತಿಂಗಳು ವಿಡಿಯೋ ಮಾಡಿದ್ದಾನೆ, ಇವಾಗ 1 ಮಿಲಿಯನ್ ಕ್ರಾಸ್ ಆಗಿದೆ ಡಾಕ್ಟರ್ ಬ್ರೋ ಅವ್ರದ್ದು. ಏನಿಲ್ಲ ಅಂದ್ರು 6 ಲಕ್ಷದಿಂದ 7 ಲಕ್ಷ ಈ ಮನುಷ್ಯ ತಾಂತಾ ಇದ್ದಾನೆ. ಆದ್ರೆ ಅನ್ಯಾಯವಾಗಿ ಬೇರೆ 6,000 ರಿಂದ 7,000 ಅಂತ ಬಿಲ್ಡಪ್ ಮಾತುಗಳನ್ನ ಬಿಟ್ಬಿಟ್ಟ. ಅಷ್ಟೇ ನೋಡು ಡಿಯರ್ ಡಿಯರ್, ಇದು ನಿಜವಾಗ್ಲಿ ಹೇಳಿ ನಿಮ್ಮ ಹತ್ರ 6,000 ರಿಂದ 7,000 ಬರುತ್ತೆ. ಒಂದು 6 ನಿಮಿಷದ ವಿಡಿಯೋ ಮಾಡಿದಾನೆ, ಬರೀ 6,000 7,000 ಅದನ್ನೇ ಒಂದು 100 ಸಲ ಹೇಳಿದಾನೆ ನನ್ನ ಮಗ. ಕಿವಿಗೆ ಹೂವ ಇಕ್ಬಡಿ, ಇದು ನಿಜ ಹೇಳಿ, ಕ್ಲಿಯರ್ ಅರ್ಥ ಮಾಡ್ಕೋಬೇಕು. 6,000 ರಿಂದ 7,000 ಅಲ್ಲ, 6 ಲಕ್ಷದಿಂದ 7 ಲಕ್ಷ ಬಂದ್ರೇನೆ ನೀ. ಓಕೆ, ಇವಾಗ ಇವನ್ ಪ್ರಕಾರ ಡಾಕ್ಟರ್ ಅವ್ರಿಗೆ 6 ಲಕ್ಷದಿಂದ 7 ಲಕ್ಷ ಬರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಬರುತ್ತೆ ಅಂತ ಇಟ್ಕೊಳ್ಳೋಣ. ನಿನಗೇನಕ್ಕೆ ಗುರು ಅವ್ನು ಹೇಳಬೇಕು, ನನಗೆ ಹತ್ತಲ ಅವ್ನ್ಗೆ ಹತ್ತಲ ಡಾಕ್ಟರ್ ಅವ್ರಿಗೆ 10 ಲಕ್ಷ ಬಂದ್ರು ನಿನಗೆ ಏನಕ್ಕೆ ಹೇಳಬೇಕು ಅವ್ನ್ ಅವ್ರ ಪರ್ಸನಲ್ ಅದು ಗುರು. ಇವ್ನ್ಗೆ ಏನಕ್ಕೆ ಬೇಕಪ್ಪ ಹೇಳ್ಬೇಕಂತೆ, ಮತ್ತೆ ಒಂದು ವಿಡಿಯೋ ಮಾಡಿ ಹೇಳ್ಬೇಕಂತೆ ಅಂದಾಗ ಅವ್ರ ಬಗ್ಗೆ ಮಾತನಾಡೋದು ಇವ್ನ್ ಬಿಡ್ತಾನಂತೆ. ಯಪ್ಪ ಎಂತ ಜನ ಗುರು, ಹೋ ಗುರು ನೀನು, ಮತ್ತೆ ಪೇಮೆಂಟ್ ಎಷ್ಟು ಬರುತ್ತೆ ಅಂತ ಇನ್ನೊಂದ್ಸಲ ತಿರ್ಗಾ ಅವ್ರು ವಿಡಿಯೋ ಮಾಡ್ಬೇಕಂತೆ, ಇವ್ನಿಗೆ ಹೇಳ್ಬೇಕಂತೆ. ಓಕೆ, ಅವ್ರ ಪರ್ಸನಲ್ ಅವ್ರಿಗೆ ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ, ಎಡಿಟ್ ಮಾಡೋಕ್ಕೆ ಎಷ್ಟು ದಿನಕ್ಕೊಂದು ವಿಡಿಯೋ ಹಾಕ್ತಾರೆ ನಿಮಗೆಲ್ಲ ನೋಡಿದ್ರ ತುಂಬ ಬ್ಯುಸಿ ಆಗಿರ್ತಾರೆ ಅವರು. ಇಂಡಿಯಾಕ್ಕೂ ಕೂಡ ರೀಸೆಂಟಾಗಿ ಬಂದು ದಿಗ್ವಿಜಯಗೆ ಇಂಟರ್ವ್ಯೂ ಕೊಟ್ಟರು, ಅವರು ಫ್ರೀನೇ ಇರೋದಿಲ್ಲ ಅಂಥದ್ರಲ್ಲಿ. ಈ ನನ್ನ ಮಗನಿಗೋಸ್ಕರ ಅವ್ರಿಗೆ ಅರ್ನಿಂಗ್ ಎಷ್ಟು ಬರುತ್ತೆ ಅಂತ ಅವರೆಲ್ಲ ಹೇಳ್ಕೊಳ್ಬೇಕಂತೆ. ಈ ರೀತಿ ಇದೆ ಇವನ ಜೈರಾಮ್ ವಿಲೇಜ್ ವ್ಲಾಗ್ಸ್ ಅಂತ, ಒಳ್ಳೆ ಒಳ್ಳೆ ವ್ಲಾಗ್ಸ್ ಮಾಡ್ಕೊಂತ ಹೋಗೋದ್ಬಿಟ್ಟು ನನ್ನ ಮಗನ್ ಇವ್ನಿಗೆ ಏನಕ್ಕೆ ಬೇಕು. ಎಲ್ಲ ಸಾಕಷ್ಟು ಜನ ಡಾಕ್ಟರ್ ಬ್ರೋರ್ನ ಟ್ರೋಲ್ ಮಾಡ್ತಾರೆ, ಬಟ್ ಫನ್ ಆಗಿ ಒಂದು ಕಾಮಿಡಿ ರೀತಿಯಲ್ಲಿ ನಮಗೂ ನಗೆ ಬರುತ್ತೆ, ಅದನ್ನ ಡಾಕ್ಟರ್ ಬ್ರೋರು ಕೂಡ ಸಪೋರ್ಟ್ ಮಾಡ್ತಾರೆ. ಆ ರೀತಿ ಟ್ರೋಲ್ ಮಾಡಿದರೆ ಕಾಲು ಹೇಳಿದ್ರೆ ನಡೆಯುತ್ತೆ. ಈ ನನ್ನ ಮಗ ಹೋಗಿ ಸೀರಿಯಸ್ ಆಗಿ ನೀನು ಹೇಳಲೇಬೇಕು, ಸುಳ್ಳು ಏನಕ್ಕೆ ಹೇಳ್ತಾ ಇದೆಯಾ, ಮಂದಿಗೆ ಜನಗಳಿಗೆ ಏನಕ್ಕೆ ಮೋಸ ಮಾಡ್ತಾ ಇದೆಯಾ, ನಿಮ್ಮ ವ್ಯೂವರ್ಸ್ಗಳಿಗೆ ಏನಕ್ಕೆ ಮೋಸ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾನೆ. ಜೈರಾಮ್ ವಿಲೇಜ್ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ. ಈ ಒಂದು ಹೋಗಿ ನಿಮಗೆ ಹೆಂಗೆ ಬರುತ್ತೆ ಕಮೆಂಟ್ ಬಾಕ್ಸ್, ನಿಮ್ಮದೇ ನನ್ನ ಕಮೆಂಟ್ ಬಾಕ್ಸಲ್ಲ ಅವ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ತಿಳಿಯುತ್ತೆ ಡಾಕ್ಟರ್ ಬ್ರೋ ಫ್ಯಾನ್ಸು ಜಾತ್ರೆ ಮಾಡಿಬಿಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ಬೇರೆ ಕಂಟೆಂಟ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.